ಹಾಕಿದ್ದೀನಿ ಇವತ್ತು ಸೋಮವಾರ ಯಾಕೆ ಸೀರೆ ಹಾಕಿದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ ಅಂಡ್ ಒಂದು ಸ್ಟಿಚ್ಚಿಂಗ್ ವಿಡಿಯೋ ಮಾಡಬೇಕಿತ್ತು ತುಂಬಾ ಜನ ಕೇಳ್ತಾ ಇದ್ರಿ ಗೌನ್ ಅಥವಾ ಲಾಂಗ್ ಟಾಪ್ ಅನ್ನ ಸ್ಟಿಚ್ ಮಾಡೋದನ್ನು ತೋರಿಸಿ ಅಂತ ಸೊ ನಾನು ಸರ್ಚ್ ಮಾಡಿದೆ ಎಲ್ಲ ಫ್ಯಾಬ್ರಿಕ್ಕಿನ್ನ ನನಗೆ ಈ ಫ್ಯಾಬ್ರಿಕ್ ತುಂಬ ಇಷ್ಟ ಆಯಿತು ಯಾಕಂದ್ರೆ ಇದು ನೆಟೆಡ್ ಕ್ಲಾತ್ ಆಗಿರೋದ್ರಿಂದ ಸ್ಯಾರಿ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ಸ್ಕೂಲ್ ಅಂತಂದಾಗ ಈ ಥರದ್ದು ನನಗೆ ಬೇಡ ಅಂತ ಅನ್ನಿಸ್ತು ಸ್ಕೂಲ್ಗೆ ಒಂದ್ಸಾರಿ ನೇನೋ ಹಾಕೊಂಡೋಗಿದ್ದೀನಿ ಅಷ್ಟೇನೆ ತುಂಬ ಕವರ್ ಮಾಡ್ಕೊಂಡು ಹಾಕೊಂಡು ಹೋಗಿದ್ದೆ ಸೊ ಅದಕ್ಕೋಸ್ಕರ ಇದೇ ಸ್ಯಾರಿನಲ್ಲಿ ಗೌನ್ನ ಸ್ಟಿಚ್ ಮಾಡಿದ್ರೆ ಹೇಗಿರುತ್ತೆ ಅಥವಾ ಲಾಂಗ್ ಟಾಪ್ ಸ್ಟಿಚ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡೆ ಸೊ ಅದಕ್ಕೋಸ್ಕರ ಫಸ್ಟ್ ಸೀರೆನಲ್ಲಿ ಔಟ್ಫಿಟ್ ಹೇಗಿರುತ್ತೆ ಅಂತ ತೋರಿಸಿ ಆನಂತರ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಅದಕ್ಕಿಂತ ಮುಂಚೆ ಬೆಳಿಗ್ಗೆಯಿಂದ ಹೇಗಿತ್ತು ನನ್ನ ರೊಟೀನ್ ಸಿಂಪಲ್ ರೊಟೀನ್ ಅಂತಲೂ ಶೇರ್ ಮಾಡ್ತೀನಿ ಅಂಡ್ ನನ್ನ ಮಕ್ಕಳು ಇವತ್ತು ತುಂಬ ಖುಷಿಯಾಗಿ ಸ್ಕೂಲ್ಗೆ ಹೋದ್ರು ನಾನು ತುಂಬಾ ಸಾರಿ ಹೇಳಿದ್ದೀನಿ ನಿಮಗೆ ಅವ್ರದ್ದೊಂದು ಡ್ರೀಮ್ ಇದ್ದಿದ್ದೇನು ಅಂತಂದ್ರೆ ನಮ್ಮಮ್ಮ ನಮ್ಮನ್ನ ಬಾಯ್ ಮಾಡಿ ಕಳಿಸ್ಬೇಕು ಅವಳು ಟೆನ್ಷನಲ್ಲಿ ಓಡಾಡಬಾರ್ದು ಸೊ ಬೆಳಿಗ್ಗೆ ಎದ್ದು ನಮಗೆಲ್ಲ ಪ್ಯಾಕ್ ಮಾಡಿ ಯಾಕಂದರೆ ನಾನು ವರ್ಕ್ ಮಾಡುವಾಗ ಅವರೇ ಎಲ್ಲ ಮಾಡ್ಕೊಳ್ಳೋರು ವಾಟರ್ ಬಾಟಲ್ ನೀರು ಹಾಕೋದಿರ್ಬೋದು ಅಥವಾ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋದು ಪ್ರತಿಯೊಂದು ಅವರೇ ಮಾಡ್ಕೊತಾ ಇದ್ರು ಬಟ್ ಇವತ್ತು ನಾನು ಪ್ರತಿಯೊಂದನ್ನು ಮಾಡ್ಕೊಟ್ಟೆ ಲಾಸ್ಟ್ ಟೈಮು ಹೇಳಿದ್ದೆ ನಾನು ನಿಮಗೆ ಸೊ ಹಾಗಾಗಿ ಅವರಂತೂ ತುಂಬ ಖುಷಿಯಾಗಿ ಯಾವುದೇ ಅರ್ಜೆನ್ಸಿ ಇಲ್ಲದೆ ನಿಧಾನಕ್ಕೆ ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಸಹ ಹೋದರು ಸೊ ಹಾಗಾಗಿ ನನ್ನ ಮಕ್ಕಳ ಕನಸು ಈಡೇ ಇರ್ತು ಅಂತ ಹೇಳ್ಬೋದು ಪ್ರತಿಯೊಂದು ಮಗುಗೂ ಆ ಥರ ಆಸೆ ಇರುತ್ತೆ ಅಲ್ಲ ಡೈಲಿ ಅಮ್ಮ ಮನೆಯಲ್ಲೇ ಇದ್ದಾಗ ಮಕ್ಕಳಿಗೆ ಅಷ್ಟು ಗೊತ್ತಾಗಲ್ಲ ಬಟ್ ಈ ತರ ಒಂದು ಕೆ ವರ್ಕಿಂಗ್ ವುಮೆನ್ ಆಗಿದ್ದು ಸಡನ್ ಆಗಿ ಈ ತರ ಬಂದಾಗ ಮಕ್ಕಳಿಗೆ ಅದರದು ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಸೊ ಮಕ್ಕಳು ಅಷ್ಟೇ ತುಂಬ ಖುಷಿ ಪಟ್ಕೊಂಡು ಹೋದ್ರು ಸ್ಕೂಲಿಗೆ ಸೊ ಅದಾದ್ಮೇಲೆ ನಾನು ಇವಾಗ ಬ್ಲೌಸ್ ಆಲ್ಮೋಸ್ಟ್ ಸ್ಟಿಚಿಂಗ್ ಎಲ್ಲ ತೋರಿಸಿದ್ದೀನಿ ಸೊ ಒಂದು ಯೂನಿಕ್ ಆಗಿರಲಿ ಅಂತ ಇವತ್ತು ಗೌನ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಮಾರ್ನಿಂಗ್ ರೊಟೀನನ್ನು ನೋಡ್ಕೊಂಡು ಬಂದ್ಬಿಡಿ ನಾನಿವಾಗ ಬೆಳಿಗ್ಗೆ ಆರು ಗಂಟೆಗೆ ಎದ್ದೆ ಎದ್ದ ತಕ್ಷಣ ವರ್ಣ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಇದ್ದೀನಿ ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ ನಿಮಗೆ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಅಂತ ಆದಷ್ಟು ನಿಮಗೆ ಹೊಸ ರಂಗೋಲಿಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಈ ಸರಿನೂ ಅಷ್ಟೇ ಇದು ಎಂಟರಿಂದ ಎರಡು ಚುಕ್ಕೆನ ಹಾಕಿ ಬಿಡಿಸುವಂಥ ರಂಗೋಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇದನ್ನು ಸಣ್ಣ ಎಳೆನಲ್ಲಿ ಬಿಟ್ರು ಚೆನ್ನಾಗಿ ಕಾಣುತ್ತೆ ಹಾಗೆ ದಪ್ಪ ಎಳೆನಲ್ಲಿ ಬಿಟ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಈವನ್ ಯಾವುದಾದ್ರೂ ಹಬ್ಬ ಟೈಮ್ಗೂ ಸಹ ನೀವು ಈ ರಂಗೋಲಿನ ಬಿಡಿಸ್ಕೋಬೋದು ಆ್ಯಂಡ್ ಇದನ್ನು ಎಷ್ಟು ದೊಡ್ಡದಾಗಿನೂ ಬಿಡ್ಬೋದು ಹಾಗೆ ತುಂಬ ಚಿಕ್ಕದಾಗಿನೂ ಸಹ ಬಿಡ್ಬೋದು ಸೊ ಈ ಥರ ರಂಗೋಲಿಗಳು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಬಟ್ ಅಷ್ಟೇ ಅಟ್ರಾಕ್ಟಿವ್ ಆಗಿಯೂ ಸಹ ಕಾಣುತ್ತೆ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ವೈ ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಮನೆ ನೋಡೋದಕ್ಕೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಆವಾಗ ಹೊರಗಡೆ ಯಾವಾಗ ರಂಗೋಲಿ ಹಾಕ್ತೀವೋ ಆವಾಗ ಹಳ್ಳಿಗಳಲ್ಲೆಲ್ಲ ನೀಟಾಗಿ ಸಗಣಿ ಸಾರಿಸಿ ಅದ್ರ ಮೇಲೆ ರಂಗೋಲಿ ಹಾಕ್ತಾರೆ ಅದು ನೋಡಿದ್ರೆ ಖುಷಿಯಾಗುತ್ತೆ ಕೈ ಮುಗಿಬೇಕು ಅಂತ ಅನಿಸುತ್ತೆ ಬಟ್ ಸಿಟಿಗಳಲ್ಲೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಸೊ ಎಲ್ಲ ಈ ಥರ ಗಾರೆ ಹಾಕ್ಸಿರ್ತಾರೆ ಸೊ ಹಾಗಾಗಿ ಅದ್ರ ಮೇಲೇನೆ ರಂಗೋಲಿ ಹಾಕಬೇಕು ಸೊ ಇದು ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನಂತರ ನಾನು ಮಕ್ಕಳಿಗೆ ಪುಳಿಯೋಗರೆ ಮಾಡ್ತಿದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೇಗ ಪೂಜೆ ಮಾಡಬೇಕು ಸೊ ಮಕ್ಕಳನ್ನ ಕಳಿಸೇನೆ ಪೂಜೆ ಮಾಡೋಣ ಅನ್ನೋ ರೀಸನ್ಗೆ ಉಳಿದ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೆ ಹಾಗಾಗಿ ಮಧ್ಯಾಹ್ನ ಪುಳಿಯೋಗ್ರೆನ ತಿನ್ನೋದಕ್ಕಾಗಲ್ಲ ಮಕ್ಕಳು ಅಂತ ನಾನಿವಾಗ ಅನ್ನ ಸಾಂಬಾರ್ಗೋಸ್ಕರ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಹೆಸರು ಕಾಳು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಾಗೆಯೇ ಟೊಮ್ಯಾಟೊ ಮತ್ತು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಮೊದಲು ಒಂದು ಮೂರು ವಿಷಲ್ನ ಕೂಗಿಸ್ಕೋತೀನಿ ಹೆಸರು ಕಾಳು ಸಾಂಬಾರು ಏನು ಟೇಸ್ಟ್ ಅಂತಂದರೆ ಅದು ಚೆನ್ನಾಗಿ ಬೆಂದಿರಬೇಕು ಕಾಳು ಆವಾಗ ಟೇಸ್ಟ್ ಆಸಮಾಗಿರುತ್ತೆ ಎಷ್ಟೋ ಸಾರಿ ಚಪಾತಿ ಜೊತೆ ಪೂರಿ ಜೊತೆನೂ ಸಹ ಈ ಸಾಂಬಾರನ್ನ ತಿನ್ಬೋದು ಈಗ ಇದೊಂದು ಮೂರರಿಂದ ನಾಲ್ಕು ವಿಷಲ್ ಕೂಗೋ ತನಕ ನಾನು ಮಕ್ಕಳ ವಾಟರ್ ಬಾಟಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿದಿನ ಕ್ಲೀನ್ ಮಾಡ್ತೀನಿ ಸಂಡೇ ಮಾತ್ರ ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಯೂಸ್ ಮಾಡಿ ನಾನು ಕ್ಲೀನ್ ಮಾಡಿ ಇಡ್ತೀನಿ ನಾರ್ಮಲ್ ಡೇಸ್ಗೆ ಜಸ್ಟ್ ಪ್ಲೇನ್ ವಾಟರಲ್ಲಿ ಮಾತ್ರ ಕ್ಲೀನ್ ಮಾಡ್ತೀನಿ ನೋಡಿ ಇದು ಬಾಟಲ್ ಕ್ಲೀನರ್ ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಇವನ್ ಮೀಶೋದಲ್ಲೂ ಇದೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು ಸೊ ನಾನು ಇದನ್ನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ಸೊ ನೀವು ಸರ್ಚ್ ಮಾಡಿ ತಗೋಬೋದು ನಾನು ಇವನ್ ಮೀಶೋದಲ್ಲಿ ನೋಡಿದ್ದೀನಿ ಇದನ್ನ ಸೊ ಇವಾಗ ಎರಡೂ ಬಾಟಲ್ನ ವಾಶ್ ಮಾಡಿ ಆನಂತರ ನಾನು ನೀರನ್ನ ಫಿಲ್ ಮಾಡಿ ಇಡ್ತೀನಿ ಅನ್ನೂ ರೆಡಿಯಾಗಿದೆ ಪುಳಿಯೋಗರೆ ಕಲಿಸೋದಕ್ಕೆ ಅನ್ನ ಸ್ವಲ್ಪ ತಣ್ಣಗಾಗ್ಬೇಕಲ್ವಾ ಅದಕ್ಕೋಸ್ಕರ ಉಳಿದಂಥ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಮಕ್ಕಳ ಲಂಚ್ ಬ್ಯಾಗ್ ರೆಡಿ ಆಗ್ತಾ ಇದೆ ಇವತ್ತು ಅವರಿಗೆ ಸ್ನ್ಯಾಕ್ಸ್ಗೆ ಅಂತ ಎಕ್ಸ್ಟ್ರಾ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯೂಶುವಲಿ ನಾನು ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಇವತ್ತು ನಾನು ಜಸ್ಟು ಬಿಸ್ಕೆಟ್ಸನ್ನು ಕೊಡ್ತಾ ಇದ್ದೀನಿ ಅದು ಚಿಕ್ಕ ಬಿಸ್ಕೆಟ್ ಪ್ಯಾಕು ಸಾನುಗೆ ತುಂಬ ಇಷ್ಟ ಇದು ಹಾರ್ಟ್ ಶೇಪ್ ಇರುತ್ತಲ್ವ ಆ ಬಿಸ್ಕೆಟ್ ಪ್ಯಾಕನ್ನು ಬ್ರೇಕಿಗೆ ಅಂತ ಇದ್ದೀನಿ ನಮ್ಮ ಕೆಲಸಗಳು ಹೇಗಿರುತ್ತೆ ಅಂದರೆ ಡೈಲಿ ಒಂದೇ ಥರ ಬೆಳಿಗ್ಗೆ ಎದ್ದಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಸ್ಕೂಲ್ಗೆ ಕಳಿಸ್ಬೇಕು ಆ ಥರ ರೊಟೀನ್ ಆಗಿಬಿಟ್ಟಿದೆ ಇವಾಗ ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಇರುವಂಥ ಟೈಮ್ ಏನಿದೆ ಅದನ್ನು ಆದಷ್ಟು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಅಲ್ಲದೆ ನನಗಿವಾಗ ಎಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಏಯ್ತಿಂದ ಇಂದ ಎಕ್ಸಾಮ್ ಕಮೆನ್ಸ್ ಆಗುತ್ತೆ ನನಗೆ ಟೋಟಲ್ ಸಿಕ್ಸ್ ಸಬ್ಜೆಕ್ಟ್ ಇದೆ ಆಲ್ಟರ್ನೇಟಿವ್ ಡೇಸಲ್ಲಿ ನನಗೆ ಎಕ್ಸಾಮ್ಸ್ ಬೀಳುತ್ತೆ ಸೊ ಅದಕ್ಕೂ ಸಹ ಪ್ರಿಪೇರ್ ಆಗಬೇಕು ಹಾಗೇನೇ ನನ್ನ ಪ್ರಕಾರ ಈ ಸರಿ ನಾನು ಡಿಸೈಡ್ ಮಾಡಿರೋದೇನು ಅಂತ ಅಂತಂದರೆ ಅಟ್ಲೀಸ್ಟ್ ನನಗೆ ಆರ್ಡರ್ ಕಾಪಿ ಬರೋ ತನಕ ಪ್ರತಿ ಸಾರಿ ನನ್ನ ವೀಡಿಯೋದಲ್ಲಿ ಒಂದು ಸ್ಟಿಚಿಂಗ್ ಟಿಪ್ನ ಕೊಡಬೇಕು ಹಾಗೆ ಇಲ್ಲ ಬ್ಯೂಟಿ ಟಿಪ್ನ ಕೊಡಬೇಕು ಸೊ ಈ ಥರ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಸಾರಿ ನಾನು ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಟಿಪ್ಪನ್ನು ಅಥವಾ ಒಂದು ಸ್ಟಿಚಿಂಗ್ ವಿಡಿಯೋನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಆದರೆ ಆದಷ್ಟು ನಮ್ಮ ಬಟ್ಟೆಗಳನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಥವಾ ಸ್ಟಿಚಿಂಗ್ ಬಗ್ಗೆ ಒಂದು ಐಡಿಯಾ ಇದ್ದರೆ ತುಂಬಾ ಒಳ್ಳೆಯದು ಹಾಗಾಗಿ ಮಿಸ್ ಮಾಡ್ದೇನೆ ನೋಡಿ ಡೆಫಿನೆಟ್ ಆಗಿ ನಿಮಗೆ ಇಷ್ಟ até ಸಾನುಗೆ ಯೂಶ್ವಲಿ ಅನ್ನ ಸಾಂಬಾರು ಇಷ್ಟ ಆಗೋಲ್ಲ ಹಾಗಾಗಿ ಅವಳು ಪುಳಿಯೋಗರೆ ತೊಗೊಂಡ್ಲು ಬಾಕ್ಸಿಗೆ ಎಂಡ್ ಪೂರ್ವಿಗೆ ಮಾತ್ರ ಅನ್ನ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಸ್ವಲ್ಪನೇ ನೀರು ಹಾಕಿ ಬೇಯಿಸಿದ್ರಿಂದ ಮತ್ತು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಲ್ಲಿ ಒಗ್ಗರಣೆನ ಇದ್ದೀನಿ ಮಕ್ಕಳು ಕಂಪ್ಲೀಟಾಗಿ ರೆಡಿಯಾಗಿದ್ದಾರೆ ನಾನು ಫೇಸ್ ಒಂದನ್ನು ರೆಡಿ ಆಗೋದಕ್ಕೆ ಬಿಡೋಲ್ಲ ತಿಂಡಿ ಆದಮೇಲೆ ರೆಡಿಯಾಗಿ ಅಂತ ಯಾಕಂದರೆ ಅದು ತುಟಿ ಸುತ್ತ ತಿಂಡಿ ತಿಂದಾಗ ಅಥವಾ ಹಾಲು ಕುಡಿದಾಗ ಅದು ಮೀಸೆ ಥರ ಬಂದ್ಬಿಡುತ್ತಲ್ವ ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿ ತಿಂಡಿ ತಿಂದಾದಮೇಲೆ ಅವರು ಫೇಸ್ ಕ್ರೀಮ್ ಇದನ್ನೆಲ್ಲ ಅಪ್ಲೈ ಮಾಡ್ಕೋತಾರೆ ಸೊ ಇವಾಗ ಸಾಂಬಾರು ಸಹ ರೆಡಿಯಾಗಿದೆ ಮಕ್ಕಳಿಗೆ ತಿಂಡಿನೂ ಸಹ ಕೊಟ್ಟಿದ್ದೀನಿ ಒಗ್ಗರಣೆ ಕೊಟ್ಟಾದ ಮೇಲೆ ಲಾಸ್ಟಲ್ಲಿ ನಾನು ಸಾಂಬಾರಿಗೆ ಕಾಯಿ ತುರಿನ ಹಾಕ್ತಿ ಹಾಕಿದ್ದೀನಿ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಒಗ್ಗರಣೆ ಹಾಕಿದ ಬಾಣಲೆಗೆ ನಾನು ಸಾಂಬಾರು ಹಾಕ್ತಿದ್ದೀನಿ ಯಾಕಂದರೆ ಅದು ತಣ್ಣಗಾಕಬೇಕು ಪೂರ್ವಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಬಿಸಿ ಹಾಕೋದಕ್ಕಾಗಲ್ಲ ಬಿಸಿ ಹಾಕಿದ್ರೆ ತುಂಬ ಟೈಟಾಗಿ ಕೂತ್ಬಿಡುತ್ತೆ ಸಾರಿ ಬಾಕ್ಸು ಅದಕ್ಕೋಸ್ಕರ ತಣ್ಣಗಾಗುತ್ತೆ ಬಿಟ್ಟಿದ್ದೀನಿ ಸೊ ಲಂಚ್ ಬಾಕ್ಸ್ ಬ್ಯಾಗ್ ಎಲ್ಲನೂ ರೆಡಿ ಆಯಿತು ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಟೈಮ್ ಸೊ ಸ್ನೇಹಿತರೆ ಮಕ್ಕಳೆಲ್ಲ ಹೋಗಾದ ಮೇಲೆ ನಾನು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ ಸ್ಲ್ಯಾಬ್ ಕೌಂಟರ್ ಟಾಪ್ ಏನಿದೆ ಎಲ್ಲನೂ ಕ್ಲೀನ್ ಮಾಡಿ ಆ ನಂತರ ಸ್ನಾನ ಮಾಡಿ ಪೂಜೆನೂ ಸಹ ಮಾಡಿದ್ದೀನಿ ಮಧ್ಯಾಹ್ನದಕ್ಕೆ ಬೆಳಗ್ಗೆ ಅಡುಗೆ ಮಾಡಿರೋದ್ರಿಂದ ಮಧ್ಯಾಹ್ನ ಕಂಪ್ಲೀಟ್ ಹೋಲ್ಡೇ ಏನಿದೆ ಅದನ್ನು ಸ್ಟಿಚಿಂಗೇ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ ಸ್ಯಾರಿ ಹೇಗಿದೆ ಅಂತ ನಾನು ಹೇಳಿದ ಹೇಳಿದಾಗೆ ಇದು ನೆಟೆಡ್ ಸ್ಯಾರಿ ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಎಲ್ಲಾ ಕಲರ್ ಸಹ ಅವೈಲೇಬಲ್ ಇದೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು ನೆಟ್ಟೆಡ್ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವೇ ನೀವು ತಗೋಬಹುದು ಆರಾಮ್ಸೆ ಬಟ್ ನಾನು ಸ್ಕೂಲ್ ಹೋಗೋದ್ರಿಂದ ನೆಟ್ಟೆಡ್ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ಇದನ್ನ ಜಾಸ್ತಿ ವೇರ್ ಮಾಡ್ತಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಗೌನ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡಿ ಜಸ್ಟ್ ನೆಟ್ಟೆಡ್ ಕ್ಲಾತ್ ಮೇಲೆ ಈ ತರ ವೈಟ್ ಡಾಟ್ ಡಾಟ್ ಹಾಕಿದ್ದಾರೆ ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಇದು ತಿಕ್ಕಿದ್ರು ನಾನು ಹಾಗೆ ಇಟ್ಕೊತಾ ಇದ್ದೆ ಡೆಫಿನೆಟ್ ಆಗಿ ಕಟ್ ಮಾಡ್ತಾ ಇರಲಿಲ್ಲ ಬಟ್ ತುಂಬ ನೆಟೆಡ್ ಕ್ಲಾತ್ ಆಗಿರೋದ್ರಿಂದ ನಾನು ಸ್ಟಿಚ್ ಮಾಡ್ತಿರೋದು ಎಂಡ್ ನೋಡಿ ಇದು ಔಟ್ಲುಕ್ ಹೇಗಿದೆ ಅಂತ ನೋಡಿ ಈ ತರ ಹೊಟ್ಟೆಲ್ಲ ಕಾಣುತ್ತೆ ಅದಕ್ಕೋಸ್ಕರನೇ ನಾನು ಇದರಲ್ಲೇ ಗೌನ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಾಲ್ ಎಲ್ಲ ಹಾಕಿದ್ದೀನಿ ಇವಾಗ ಫಾಲು ಸಹ ರಿಮೂವ್ ಮಾಡಬೇಕು ನಾನು ತುಂಬ ದಿನ ಆದಮೇಲೆ ಸ್ಯಾರಿ ಹಾಕಿದ್ದೀನಲ್ಲ ಏನೋ ಒಂಥರ ಖುಷಿ ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ವೇರ್ ಮಾಡ್ಬೋದು ನೋ ಪ್ರಾಬ್ಲಮ್ ಈ ಥರ ಬ್ಲೌಸ್ ಎಲ್ಲ ನಾನು ವೇರ್ ಮಾಡ್ತೀನಿ ಸೊ ಜಸ್ಟ್ ನೋಡಿ ಫ್ರೆಂಟ್ನೆಗೆ ಈ ಥರ ಕೊಟ್ಟು ಇಲ್ಲಿ ಪಫ್ ಕೊಟ್ಟಿದ್ದೀನಿ ಲಾಂಗ್ ಪಫ್ ಥರ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಇದು ಹೀಗೆ ಮಾಡಿಕೊಂಡ್ರೆ ಈ ಥರ ಪಫ್ ಕೂರುತ್ತೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಮೊದಲಿಗಿಂತ ಇವಾಗ ಟೈಟ್ ಆಗ್ತಾ ಇದೆ ಬ್ಲೌಸು ಕರೆಕ್ಟ್ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡ್ಕೋತೀನಲ್ವ ಅದರಿಂದ ಒಂದು ಸ್ವಲ್ಪ ಬಾಡಿಲಿ ವೇರಿಯಾದರೂ ಗೊತ್ತಾಗ್ಬಿಡುತ್ತೆ ದಪ್ಪಾಗಿದ್ದೀನಿ ಸಣ್ಣ ಆಗಿದ್ದೀನಿ ಅಂತ ಸೊ ಮನೇಲಿರೋದರಿಂದ ಸಣ್ಣ ಆಗೋ ಚಾನ್ಸೇ ಇಲ್ಲ ದಪ್ಪನೇ ಆಗ್ತಿರೋದು ಸೊ ಈ ಥರ ಪಫ್ ಬರುತ್ತೆ ನೋಡಿ ಇದನ್ನು ಬೇಕಿದ್ರೆ ನೀವು ಹೀಗೂ ಸಹ ಮಾಡ್ಕೋಬೋದು ಓಕೆ ಈ ಬ್ಲೌಸನ್ನು ಹಾಗೆ ಇಟ್ಕೊತೀನಿ ಯಾವುದಾದ್ರೂ ಸ್ಯಾರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಸೊ ಇವಾಗ ಬನ್ನಿ ಹೀಗೆ ನಾನು ಲಾಂಗ್ ಅಥವಾ ಲಾಂಗ್ ಟಾಪನ್ನು ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಮೊದಲು ಸ್ಯಾರಿಗೆ ಹಾಕಿರೋಂಥ ಫಾಲ್ನ ತೆಗಿಬೇಕು ನೆಟೆಡ್ ಆಗಿರೋದ್ರಿಂದ ತುಂಬ ನಿಧಾನಕ್ಕೆ ತೆಗಿಬೇಕು ಇಲ್ಲಾಂದರೆ ಸ್ಯಾರಿ ಹರಿದೋಗೋ ಚಾನ್ಸಸ್ಸು ಇದೆ ಎರಡು ಕಡೆ ಟೈರ್ ಆಯಿತು ಸ್ಯಾರಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಕೆಳಗಡೆ ಆಗಿರೋದ್ರಿಂದ ಅಷ್ಟೇನೋ ಪ್ರಾಬ್ಲಮ್ ಆಗಿಲ್ಲ ನನಗೆ ಸೊ ಈ ಥರ ನಿಧಾನಕ್ಕೆ ಮೊದಲು ಫಾಲನ್ನ ತೆಗೆದು ಅದನ್ನು ನೀವು ಬೇರೆದಕ್ಕೂ ಸಹ ಯೂಸ್ ಮಾಡ್ಕೋಬೋದು ಫಾಲ್ನ ನೋ ಪ್ರಾಬ್ಲಮ್ ನಾನು ಸಹ ತೆಗೆದಿಡ್ತೀನಿ ಮರೂನ್ ಕಲರ್ ಅಥವಾ ರೆಡ್ ಕಲರ್ ಯಾವುದಾದ್ರೂ ಸ್ಯಾರಿ ಇದ್ದರೆ ಅದಕ್ಕೆ ಯೂಸ್ ಆಗುತ್ತೆ ಇದು ಲೈನಿಂಗ್ ಕ್ಲಾತ್ ನಾನು ಎರಡು ಮೆಟೀರಿಯಲ್ ಮೆಟೀರಿಯಲ್ನ ತಗೊಂಡಿದ್ದೀನಿ ಒಂದು ಕಾಟನ್ ಮತ್ತು ಒಂದು ಪಾಲಿಸ್ಟರ್ ಕಾಟನ್ ಮೇಲ್ಗಡೆಗೆ ಬರುತ್ತೆ ಮತ್ತೆ ಪಾಲಿಸ್ಟರ್ ಕೆಳಗಡೆಗೆ ಬರುತ್ತೆ ಯಾಕಂದರೆ ನಮಗೆ ಸ್ಕಿನ್ ಫ್ರೆಂಡ್ಲಿ ಆಗಿರ್ಬೇಕಲ್ವಾ ಸೊ ಹಾಗಾಗಿ ಬ್ಲೌಸ್ ಪಾರ್ಟ್ ಏನು ಬರುತ್ತೆ ಅದಕ್ಕೆ ಕಾಟನ್ ತಗೊಂಡಿದ್ದೀನಿ ಪಾಲಿಸ್ಟರ್ ಯಾಕೆ ಅಂತಂದರೆ ಕಾಟನ್ನ ನೀವು ಕೆಳಗಡೆಗೆ ಹಾಕಿದ್ರೆ ನೆಟ್ಟೆಡ್ ಆಗಿರೋದ್ರಿಂದ ನೀವು ವಾಶ್ ಮಾಡಿದಾಗ ಕಾಟನ್ ಕ್ಲಾತ್ ಡೆಫಿನೆಟ್ ಆಗಿ ಸಿಂಕ್ ಆಗುತ್ತೆ ಒಂದು ಮತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಲ್ಲ ಹಾಗಾಗಿ ನಾನು ಎರಡು ಕ್ಲಾತ್ ಕ್ಲಾತನ್ನು ತಗೊಂಡಿದ್ದೀನಿ ಸೊ ಫಸ್ಟು ನನಗೆ ಕೆಳಗಡೆಗೆ ಟಾಪ್ ಲೆಂತ್ ಎಷ್ಟು ಬರುತ್ತೆ ಅಂದರೆ ತರ್ಟಿ ತ್ರೀ ಬರುತ್ತೆ ಸೊಂಟದಿಂದ ಕೆಳಗಡೆಗೆ ಸೊ ಅದಕ್ಕೋಸ್ಕರ ತರ್ಟಿ ತ್ರೀ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಬ್ಲೌಸ್ ಪಾಟ್ ಏನು ಬರುತ್ತೆ ಅದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಬ್ಲೌಸ್ದು ಅಗಲ ನಾನು ಟ್ವೆಲ್ವ್ ಇಂಚನ್ನು ತಗೊಂಡಿದ್ದೀನಿ ಪೂರ್ವಿಗೂ ಆಗೋ ಥರ ಸ್ಟಿಚ್ ಮಾಡೋಣ ಅಂತ ಹಾಗೆ ಬ್ಲೌಸ್ದು ಉದ್ದ ಹದಿನೈದು ಬ್ಲೌಸಿಗಾದರೆ ನಾವು ನಾರ್ಮಲ್ ಬ್ಲೌಸ್ ಆದರೆ ಹದಿನೈದುವರೆ ವರೆ ಇಲ್ಲಿ ಜಸ್ಟ್ ಹದಿನೈದನ್ನ ತಗೊಂಡಿದ್ದೀನಿ ಹಾಗೆ ಕತ್ತಿಗೆ ಬೇಕಾದಂಥ ಸುತ್ತಳತೆ ಎರಡೂವರೆ ಮತ್ತು ಶೋಲ್ಡರ್ಗೆ ಮೂರು ಇಂಚನ್ನು ತಗೊಂಡಿದ್ದೀನಿ ಹಾಗೆಯೇ ಇವಾಗ ಆಮ್ ಹೋಲು ಸಹ ಮಾರ್ಕ್ ಮಾಡ್ತಾ ಇದ್ದೀನಿ ಸೆವೆನ್ ಇಂಚ್ಗೆ ಸೊ ಬ್ಲೌಸ್ ಅಷ್ಟು ನಾವು ಟೈಟಾಗಿ ಇದನ್ನು ಸ್ಟಿಚ್ ಮಾಡೋದಕ್ಕಾಗಲ್ಲ ಸ್ವಲ್ಪ ಲೂಸ್ ಅನ್ನೋ ಥರನೇ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಹಾಗೆಯೇ ಬಸ್ ಫಸ್ಟ್ ಸೈಜ್ ಏನು ಬರುತ್ತೋ ಆ್ಯಕ್ಚುಲಿ ನಂದು ಏಯ್ಟ್ ಆ್ಯಂಡ್ ಹಾಫ್ ಬಟ್ ಇಲ್ಲಿ ನೈನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಮ್ ಹೋಲ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ತೋರಿಸಿದ್ದೀನಿ ನಿಮಗೆ ಸೊ ಫ್ರಂಟ್ಗೆ ಫ್ರಂಟ್ ಸೈಡ್ ಏನಾಗುತ್ತೆ ಅಂದರೆ ಬ್ಯಾಕಿನ ಅರ್ಧ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ತೀವಿ ನಾವು ಆಮ್ ಹೋಲನ್ನು ಆ್ಯಂಡ್ ಇದು ನೆಕ್ ಡಿಸೈನ್ ಸಿಂಪಲ್ ಡಿಸೈನ್ ಜಸ್ಟ್ ರೌಂಡ್ ನೆಕ್ಕನ್ನು ನಾನು ಕೊಡ್ತಾ ಇದ್ದೀನಿ ಆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಆ್ಯಂಡ್ ಇದು ನೆಟೆಡ್ ಕ್ಲಾತ್ ಆ ತೀರಾ ಸರ್ಕಸ್ ಮಾಡೋದಕ್ಕಾಗಲ್ಲ ಏನೇನೋ ಎಕ್ಸ್ಟ್ರಾ ಡಿಸೈನ್ ಮಾಡೋದಕ್ಕೋಗಿ ಹಾಳಾಗಬಾರ್ದು ಅನ್ನೋ ರೀಸನ್ಗೆ ಜಸ್ಟ್ ರೌಂಡ್ ನೆಕ್ಕನ್ನು ಅಷ್ಟೇ ಕೊಡ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಕಟ್ ಮಾಡ್ಕೋತಾ ಇದ್ದೀನಿ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು ಸೊ ಬ್ಯಾಕ್ ಪಾರ್ಟಲ್ಲಿ ಅಷ್ಟೊಂದು ಆಲ್ಟ್ರೇಷನ್ ಏನು ಇರೋಲ್ಲ ಬಟ್ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಇರುತ್ತೆ ನೆಕ್ ಇರ್ಬೋದು ಹಾಗೇನೆ ಆಮ್ ಹೋಲ್ ಇರ್ಬೋದು ಇದೆಲ್ಲನೂ ಬ್ಯಾಕ್ ನೆಕ್ಗೆ ನೀವು ಬೇಕಿದ್ರೆ ಜಿಪ್ ಹಾಕೋಬೋದು ಅಥವಾ ಬಟನ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಡೀಪ್ ಜಾಸ್ತಿ ಕೊಟ್ಟು ಟ್ಯಾಗು ಸಹ ಯೂಸ್ ಮಾಡ್ಬೋದು ಅಂಡ್ ನಾನಿಲ್ಲಿ ಫ್ರಂಟ್ ಪಾರ್ಟಿಗೆ ಪ್ರಿನ್ಸಸ್ ಕಟ್ನ ಕೊಡ್ತಾ ಇದ್ದೀನಿ ಬಟ್ ಒನ್ ಒನ್ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಜಸ್ಟ್ ಆಫ್ ಇಂಚ್ ಅಷ್ಟೇನೇ ಮಾರ್ಕ್ ಮಾಡ್ತಾ ಇರೋದು ಎಕ್ಸಾಕ್ಟ್ ಆಗಿ ಟೆನ್ ಆ್ಯಂಡ್ ಹಾಫ್ನ ಶೋಲ್ಡರಿಂದ ಕೆಳಗಡೆ ತಗೊಂಡು ಬಸ್ಟ್ ಪಾಯಿಂಟ್ ಏನಿದೆ ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು ಆ ನಂತರ ಎರಡು ಕಡೆ ಟ್ಯಾಪ್ ಮಾಡಿದ್ರೆ ಮಾರ್ಕ್ ಸೇಮ್ ಬರುತ್ತೆ ಅದ್ರ ಮೇಲೇ ನೀವು ಮತ್ತೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ಮುಗ್ದಿದೆ ಈಗ ಬ್ಯಾಕ್ ಪಾರ್ಟ್ ನಾನು ನೆಕ್ದು ಉದ್ದ ಏನು ಬರುತ್ತೆ ಅದನ್ನು ಏಯ್ಟ್ ಇಂಚ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಿರಲಿ ಹಿಂದ್ಗಡೆ ಅಂತ ಸೊ ಅದಕ್ಕೋಸ್ಕರ ಅದನ್ನು ಸಹ ರೌಂಡ್ ನೆಕ್ಕೆ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬೇರೆ ಏನು ಆಲ್ಟ್ರೇಷನ್ ಇರಲ್ಲ ಬ್ಯಾಕ್ ಪಾರ್ಟಲ್ಲಿ ಆ್ಯಂಡ್ ಇದು ಕೆಳಗಡೆಗೆ ಬಾಟಮ್ ಪೋರ್ಷನ್ಗೆ ಬರುತ್ತಲ್ವ ಆ ಲೈನಿಂಗ್ ಕ್ಲಾತು ಪಾಲಿಸ್ಟರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಟಾಪ್ ಲೆಂತನ್ನು ಇವತ್ತು ಸ್ಟಿಚ್ ಮಾಡ್ತಾ ಇರೋದು ತರ್ಟಿ ತ್ರೀ ಇಂಚ್ ಹಾಗಿದ್ದಾಗ ಲೈನಿಂಗನ್ನು ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೇಕು ಹಾಗಾಗಿ ತ್ರೀ ಇಂಚನ್ನು ಮೈನಸ್ ಮಾಡ್ತಾ ಇದ್ದೀನಿ ಸೊ ಟೋಟಲ್ ತರ್ಟಿ ಬರುತ್ತೆ ಸೊ ಇವಾಗ ನಾನು ತರ್ಟಿಗೆ ಫಸ್ಟು ಲೆಂತನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಲೈನಿಂಗ್ ಕ್ಲಾತ್ ಏನಿದೆ ಅದನ್ನು ಫೋರ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಈಸಿಯಾಗಿ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಕೆಲವ್ರಿಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಬಟ್ ಆದಷ್ಟು ಬೆಳೆಸ್ಕೊಂಡ್ರೆ ಒಳ್ಳೇದು ಹೆಣ್ಮಕ್ಳು ಅಂದರೆ ಪ್ರತಿಯೊಂದನ್ನು ಕಲಿಬೇಕಲ್ವ ಸೊ ಇದಿಲ್ಲ ಅಂದರೂ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸಾರಿ ಕುಚ್ಚು ಹಾಕೋದಿರ್ಬೋದು ಅಥವಾ ಏನು ಎಂಬ್ರಾಯ್ಡ್ರಿ ಮಾಡೋದಿರ್ಬೋದು ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ಆದಷ್ಟು ನೀವು ಇನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಎಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಬ್ಲೌಸ್ ವಿಡ್ತ್ ಏನು ಬರುತ್ತೆ ಸೊಂಟದ ಹತ್ರ ಅದು ಲೆವೆನ್ ಇಂಚ್ ಇದೆ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಅಥವಾ ಸ್ಲ್ಯಾಂಡಿಂಗ್ ಲೈನ್ ಒಂದನ್ನು ಹಾಕಿ ಅದೇ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಲೈನಿಂಗ್ ಕ್ಲಾತು ಈ ಥರ ಶೇಪಲ್ಲಿ ಬರುತ್ತೆ ಸೊ ಇದನ್ನು ನೀವು ಎಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ಆಲ್ಟ್ರೇಷನ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ನಾನು ನನಗೆ ಮತ್ತು ಪೂರ್ವಿಗೆ ಅನ್ನೋ ರೀಸನ್ನಿಂದನೇ ಸ್ವಲ್ಪ ದೊಡ್ಡದಾಗಿನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಸ್ಯಾರಿನ ನಾನು ಫೋರ್ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಏನಿದೆ ಅದನ್ನು ಖಾಲಿ ಬಿಟ್ಟಿದ್ದೀನಿ ಆ ಕಡೆ ಅದು ನನ್ನ ಬ್ಲೌಸ್ ಪಾರ್ಟಿಗೆ ಬೇಕಾಗತ್ತಲ್ವ ಅದಕ್ಕೋಸ್ಕರ ಸೊ ಇವಾಗ ನನ್ನ ಬ್ಲೌಸ್ ಪಾರ್ಟ್ ಏನಿರುತ್ತೆ ಅದನ್ನು ಎಡ್ಜಲ್ಲಿ ಇಟ್ಕೊಂಡು ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿ ಆ ನಂತರ ತರ್ಟಿ ತ್ರೀ ಇಂಚಿಗೆ ಟೇಪನ್ನ ಇಟ್ಟು ಈ ಥರ ಕಟ್ ಮಾಡ್ಕೋಬೇಕು ರೌಂಡ್ ಶೇಪ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ಸಹ ನೀವು ಸ್ಟಿಚ್ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ಈಗ ನೀವು ತುಂಬ ಈಸಿಯಾಗಿ ನಾನು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಟಾಪ್ ಪೋರ್ಷನ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಎರಡು ಪೀಸನ್ನು ತಗೊಂಡು ನೀವು ಇದರ ಒಳಗಡೆ ಲೈನಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಗೌನ್ ಆಲ್ಮೋಸ್ಟ್ ರೆಡಿಯಾಗುತ್ತೆ ಸೊ ಬ್ಯಾಕ್ ಪಾ ಸಾರಿ ಬಾಟಮ್ ಪಾರ್ಟ್ ಮುಗಿದ್ಮೇಲೆ ಇವಾಗ ನಾನು ಬ್ಲೌಸ್ ಪಾರ್ಟ್ ಏನಿದೆ ಅದಕ್ಕೋಸ್ಕರ ಲೈನಿಂಗ್ ಕ್ಲಾತನ್ನು ಈ ಥರ ಸೇಫ್ಟಿ ಪಿನಿಂದ ಸೆಕ್ಯೂರ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಯಾಕೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡೆ ಅಂದರೆ ಬೈ ಚಾನ್ಸ್ ನಾವು ಲೈನಿಂಗ್ ಕ್ಲಾತನ್ನು ಉಲ್ಟಾ ಮಾಡೋದಕ್ಕೆ ಹೋದಾಗ ಬಟ್ಟೆ ಸಾಕಾಗಿಲ್ಲ ಅಥವಾ ಆ ಕಡೆ ಈ ಕಡೆ ಆಯಿತು ಅಂತ ಅನ್ ಬಾರ್ದು ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಕ್ಲಾತ್ ಇರುವಾಗ್ಲೇ ಕಟ್ ಮಾಡಿ ಆ ನಂತರನೇ ಸ್ಟಿಚ್ ಮಾಡ್ತೀನಿ ನಾನು ಅವಾಗ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಬಟ್ಟೆ ದೊಡ್ಡದು ಚಿಕ್ಕದು ಅಂತಲೂ ಆಗಲ್ಲ ಅದಕ್ಕೋಸ್ಕರ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಆಗಿ ನಿಮ್ಮ ಸ್ಟಿಚಿಂಗಲ್ಲಿ ಯಾವುದೇ ಥರ ವೇರಿಯೇಷನು ಸಹ ಬರಲ್ಲ ಸೊ ಇವಾಗ ನಾನು ಲೈನಿಂಗ್ ಕ್ಲಾತನ್ನು ಒಳಗಡೆ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಬರೋ ಥರ ಮಾಡಿ ಆ ನಂತರ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಎಕ್ಸ್ಟ್ರಾ ಕ್ಲಾತ್ಸ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಇದೇ ಥರ ಫ್ರಂಟ್ ಮಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಏನಿದೆ ಎರಡೂ ಸಹ ಇದೇ ಥರ ರೆಡಿ ಮಾಡ್ಕೊಳ್ಳಿ ಅದಾದ ನಂತರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಕೆಳಗಡೆನೂ ಸಹ ನಾನು ಒಂದ್ಸಾರಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ರೀಸನಿಗೆ ಆ್ಯಂಡ್ ಇವಾಗ ಫ್ರಂಟ್ ಪಾರ್ಟ್ ಏನಿದೆ ಅದರಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟಿರೋದ್ರಿಂದ ಅದೇ ಮಾರ್ಕ್ ಮೇಲೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಸ್ಟಿಚ್ ಆಗುತ್ತೆ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ತಪ್ಪಾಗುತ್ತೆ ಅಂತಲೂ ಭಯ ಬೇಡ ಆರಾಮ್ಸೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಂದು ಆಲ್ಮೋಸ್ಟ್ ಬ್ಲೌಸ್ ಪಾರ್ಟ್ ಏನಿದೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸಹ ರೆಡಿ ಆಗಿದೆ ಇನ್ನು ಜಸ್ಟ್ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಹಾಗೆ ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡೋದು ಮಾಡೋದಷ್ಟೇನೇನೆ ಸೊ ಸ್ಲೀವ್ಸ್ ಅಲ್ಲಿ ನಾನು ನೆಟ್ಟೆಡೆ ತಗೊಂಡಿದ್ದೀನಿ ಯಾವುದೇ ತರ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತಿಲ್ಲ ಅಂಡ್ ಸ್ಲೀವ್ ಕಟಿಂಗ್ ತುಂಬಾ ಈಸಿಯಾಗಿ ತೋರಿಸಿರೋದ್ರಿಂದ ನಾನು ಮತ್ತೆ ಇಲ್ಲಿ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇಲ್ಲ ಸೊ ಇದು ಎಲ್ಬೋ ಲೆಂತ್ ತನಕ ಬರುತ್ತೆ ಸ್ಲೀವ್ ಆ ತರ ಕಟ್ ಮಾಡ್ಕೊಂಡಿದೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿತ್ತು ಬ್ಲೌಸ್ ಪಾರ್ಟ್ ಅಲ್ಲಿ ಆ ಎರಡನ್ನು ಸಹ ನಾನು ಅಟ್ಯಾಚ್ ಮಾಡ್ತಿದ್ದೀನಿ ಇಲ್ಲಿ ಅಟ್ಲೀಸ್ಟ್ ನೀವು ಎರಡರಿಂದ ಮೂ ಸ್ಟಿಚ್ಚನ್ನು ಹಾಕೋಬೇಕು ಯಾಕಂದರೆ ಇದು ಮೇಯ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ತುಂಬ ಬೇಗ ಹರಿಯೋದು ಆ ಥರ ಆಗಬಾರ್ದು ಅದಕ್ಕೋಸ್ಕರ ಎರಡರಿಂದ ಮೂ ಸ್ಟಿಚನ್ನು ನೀಟಾಗಿ ಹಾಕಿ ಲಾಕ್ ಮಾಡಿ ಆವಾಗ ಚೆನ್ನಾಗಿ ಕೂರುತ್ತೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಬ್ಲೌಸ್ ಪಾಟ್ ಏನಿದೆ ರೆಡಿಯಾಗಿದೆ ಇದಕ್ಕೆ ಸ್ಲೀವ್ ಸಹ ನಾನು ಇವಾಗಲೇ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಸ್ಲೀವ್ನ ಲೆಂತ್ ಹೇಗೆ ತೊಗೋಬೇಕು ಕಟ್ ಹೇಗೆ ಮಾಡ್ಕೋಬೇಕು ಪ್ರತಿಯೊಂದನ್ನು ತೋರಿಸಿದ್ದೀನಿ ನಾನು ಮತ್ತೆ ಮತ್ತೆ ತೋರಿಸೋದಕ್ಕೋದ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಸ್ಲೀವ್ ಪಾರ್ಟನ್ನು ತೋರಿಸೋದಕ್ಕೆ ಹೋಗ್ತಾ ಇಲ್ಲ ಸೊ ಇವಾಗ ಸ್ಲೀವು ಸಹ ಅಟ್ಯಾಚ್ ಆಗಿದೆ ಇದನ್ನು ನೀವು ಬ್ಲೌಸ್ ಆಗಿ ಬೇಕಾದರೆ ಇಟ್ಕೋಬೋದು ಬಟ್ ನಾನಿಲ್ಲಿ ಗೌನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಲೈನಿಂಗ್ ಕ್ಲಾತ್ ಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಈ ಥರ ಇಟ್ಟು ಅದಾದ ಮೇಲೆ ನೋಡಿ ಬ್ಲೌಸ್ ಪಾರ್ಟ್ ಇದೆ ಅಲ್ವಾ ಅದನ್ನು ಉಲ್ಟ ಈ ಥರ ಇಟ್ಟು ಮಷೀನಲ್ಲಿ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡಿ ಅದನ್ನು ಸೀದಾ ಮಾಡಿಕೊಂಡು ಆ ನಂತರ ಇದರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ರೆ ನೀವು ಗೌನ್ ಹಾಕೊಂಡಾಗ ಸೊಂಟದ ಹತ್ರ ಮಡ್ಚ್ಕೊಳ್ಳಲ್ಲ ತುಂಬ ನೀಟಾಗಿ ಕೂರುತ್ತೆ ಸೊ ಈ ಥರ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸಹ ಸ್ಟಿಚ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಆ ನಂತರ ಲಾಸ್ಟ್ ಸ್ಟಿಚಿಂಗ್ ಏನು ಬರುತ್ತೆ ಅದನ್ನು ಹಾಕೋತಾ ಹೋಗಬೇಕು ನಾವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಇವಾಗ ನನ್ನ ಗೌನ್ ಅಂತ ಹೇಳೋದಕ್ಕಾಗಲ್ಲ ಗೌನ್ಗಿಂತ ಲೆಂತ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಅಂಡ್ ಇಲ್ಲಿ ನಾನು ಇವಾಗ ಕರೆಕ್ಟ್ ಎಕ್ಸಾಕ್ಟ್ ಮೆಸರ್ಮೆಂಟ್ ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದೇ ಮಾರ್ಕಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಬರುತ್ತೆ ಅಂಡ್ ನಾನು ಆಗಲೇ ಹೇಳಿದಾಗೆ ಆಫ್ ಇಂಚ್ ಜಾಸ್ತಿ ಮಾಡಿದ್ದೀನಿ ಯಾಕಂದ್ರೆ ಶೇರ್ ಮಾಡಬೇಕು ನಾನು ಪೂರ್ವಿ ಅದಕ್ಕೋಸ್ಕರ ಸೊ ಇವಾಗ ನೀಟಾಗಿ ನಮ್ದು ಆಮ್ಹೋಲ್ ಲೆಂತ್ ಏನಿದೆ ಅಥವಾ ನಮ್ದು ಸ್ಲೀವ್ ಲೆಂತ್ ಏನಿದೆ ಪ್ರತಿಯೊಂದನ್ನು ನೀಟಾಗಿ ಮೆಜರ್ಮೆಂಟ್ನ ತಗೊಂಡು ಮಾರ್ಕ್ ಮಾಡಿ ಆ ಸ್ಟಿಚ್ ಮಾಡಬೇಕು ಈಗ ಎಲ್ಲ ಬಟ್ಟೆನೂ ಸೊಂಟದ ತನಕ ಒಟ್ಟಿಗೆ ನಾವು ಸ್ಟಿಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ಕನ್ನು ಆಗಿಲ್ಲ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಆಗಿಲ್ಲ ಬಟ್ ಇಲ್ಲಿ ಲೆಂತ್ ಬರುತ್ತಲ್ವ ಸೊಂಟದ ಹತ್ರ ಬಂದಾಗ ಅದನ್ನು ಆಗಿ ನೀವು ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಸ್ಟಾಪ್ ಮಾಡಿ ಫಸ್ಟು ಮೇನ್ ಫ್ಯಾಬ್ರಿಕ್ ಇದೆ ಅಲ್ವಾ ಅದನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಲೈನಿಂಗ್ ಕ್ಲಾತನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡು ಜಸ್ಟ್ ಮೇಯ್ನ್ ಫ್ಯಾಬ್ರಿಕ್ನ ಮೊದಲು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಅದು ಕರೆಕ್ಟಾಗಿ ಸ್ಟಿಚ್ ಆದಮೇಲೆ ಆ ನಂತರ ಮತ್ತೆ ಬಂದು ನಾವು ಲೈನಿಂಗ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಸ್ಟಿಚ್ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಮತ್ತು ಚೆನ್ನಾಗಿನೂ ಸಹ ಕಾಣುತ್ತೆ ಔಟ್ಲುಕ್ಕು ಸೊ ಇದೊಂದು ನಾವು ಗೌನ್ ಅಥವಾ ಟಾಪ್ ನ ಸ್ಟಿಚ್ ಮಾಡುವಾಗ ಲೈನಿಂಗ್ ಕ್ಲಾತ್ ಯೂಸ್ ಮಾಡಿದ್ರೆ ಫಾಲೋ ಮಾಡಬೇಕಾಗಿರುವಂಥ ಮೆಥಡ್ ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಿದೆ ಅಲ್ವಾ ಸೊ ಅದೇ ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನಿವಾಗ ಕಾಟನ್ ಫ್ಯಾಬ್ರಿಕ್ಕು ಸಹ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಡೆಫಿನೆಟ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಔಟ್ಲುಕ್ ಬರುತ್ತೆ ಸೊ ಇವಾಗ ಎರಡೂ ಕಡೆ ಸ್ಟಿಚ್ ಆಯಿತು ಅದಾದ ಮೇಲೆ ಮೊದಲು ನಾನು ಲೈನಿಂಗ್ ಕ್ಲಾತ್ ಏನಿದೆ ಅದನ್ನು ಒಂದು ಎರಡು ಮಡಿಕೆ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಬಟ್ಟೆನೂ ಅಷ್ಟೇ ದಾರ ಕಾಣೋ ಥರ ಬಿಡಬಾರ್ದು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫೋಲ್ಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೇಯ್ನ್ ಫ್ಯಾಬ್ರಿಕ್ಕಿಂತ ಇದು ಲೆಂತ್ ಕಡಿಮೆ ಇರಬೇಕು ಸೊ ಕಾಟನ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾದ ಮೇಲೆ ಇವಾಗ ನಾನು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಸಹ ಫೋಲ್ಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ಯಾರಿ ಜಿಗ್ಜಾಗ್ ಕೊಡ್ತೀನಿ ಅಲ್ವಾ ಸೊ ಆ ಥರ ಸ್ಟಿಚಿಂಗನ್ನು ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿನೂ ಸಹ ಬಂತು ಸೊ ಸ್ನೇಹಿತರೆ ಇವಾಗ ಆಲ್ಮೋಸ್ಟ್ ನನ್ನ ಗೌನು ರೆಡಿ ಆಯಿತು ನೋಡಿ ಔಟ್ಫಿಟ್ ಹೇಗೆ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹಿಂದ್ಗಡೆ ಸೊಂಟದ ಹತ್ರ ಟ್ಯಾಕ್ ಕೊಟ್ಟಿದ್ದೀನಿ ಫ್ರಾಕ್ ಥರ ಆ ತೀರ ಲೆಂತಿಯಾಗಿ ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಅದನ್ನು ಎಲ್ಲಂದ್ರಲ್ಲಿ ವೇರ್ ಮಾಡೋದಕ್ಕಾಗಲ್ಲ ಹಾಗಾಗಿ ಲೆಂತ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ತರ್ಟಿ ತ್ರೀ ತೊಗೊಂಡಿದ್ದೀನಿ ನಿಮಗೆ ಆಂಕಲ್ ಲೆಂತ್ ತನಕ ಅಥವಾ ಅದಕ್ಕಿಂತ ಉದ್ದ ಬರಬೇಕಂದ್ರೆ ತರ್ಟಿ ಸಿಕ್ಸ್ ತರ್ಟಿ ಏಯ್ಟನ್ನು ತಗೊಳ್ಳಿ ಆವಾಗ ಲಾಂಗ್ ಒಂಥರೇ ಬರುತ್ತೆ ಸೊ ಈಗ ಇದೇ ನ ಪೂರ್ವಿನು ಹಾಕಿದಾಳೆ ವಿಥೌಟ್ ಪ್ಯಾಂಟ್ ಹೇಗ್ ಕಾಣುತ್ತೆ ಅಂತ ನೋಡಿ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹಾಗೆಯೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಂಥ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ